ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಸೋಯಾ ಚಂಕ್ಸ್ ರೋಸ್ಟ್ ಮಾಡೋದನ್ನು ನಿಮ್ಮ ಮುಂದೆ ತೋರಿಸೋಣ ಅಂತ ಬಂದಿದ್ದೀನಿ. ಸೊ ಲೆಟ್ಸ್ ಸಿ ದ ಇಂಗ್ರೀಡಿಯೆಂಟ್ಸ್. ನಾನಿಲ್ಲಿ ಒಂದು ಬೌಲ್ನಷ್ಟು ಸೋಯಾ ಚಂಕ್ಸ್ ತೊಗೊಂಡಿದ್ದೀನಿ, ಒಂದು ಹಾಫ್ ಅ ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಒಂದು 2-3 ಟೇಬಲ್ ಸ್ಪೂನ್ಸ್ ಎಣ್ಣೆ, 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1 ಚಾಪ್ಡ್ ಟೊಮ್ಯಾಟೊ, 1 ಚಾಪ್ಡ್ ಆನಿಯನ್, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, 2-3 ಟೇಬಲ್ ಸ್ಪೂನ್ಸಷ್ಟು ಕೊತ್ತಂಬರಿ ಸೊಪ್ಪನ್ನ ಚಾಪ್ ಮಾಡಿಟ್ಕೊಂಡಿದ್ದೀನಿ, 2-3 ಟೇಬಲ್ ಸ್ಪೂನ್ಸಷ್ಟು ಪುದೀನ, ಸಾಲ್ಟ್, 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ. ನಾನು ಇಲ್ಲಿ ಫಸ್ಟು ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡಿದ್ದೀನಿ. ಫಸ್ಟ್ ಅದನ್ನು ಕಾಯಿಸ್ಕೊಂಬಿಡೋಣ. ಸೊ ನೀರು ಕುದಿತಾ ಇದೆ, ಈಗ ನಾನು ಸೋಯಾ ಚಂಕ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು 5 ನಿಮಿಷ ಹೀಗೆ ಬಾಯ್ಲ್ ಆಗಲಿ. ಇದು 5 ನಿಮಿಷ ಆಗಿದೆ, ಬೆಂದಿದೆ. ಇದು ಸ್ಟೌನ ಆಫ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಈ ಥರ ನೋಡಿ, ಇಲ್ಲೊಂದು ಸ್ಟ್ರೈನರ್ ಇಟ್ಕೊಂಡಿದ್ದೀನಿ. ಆ ಸ್ಟ್ರೈನರಲ್ಲಿ ಇದನ್ನು ತೊಗೊಂಬಿಡೋಣ ಪೂರ್ತಿ. ಇದ್ರದ್ದು ನೀರು ಕಂಪ್ಲೀಟ್ ಹೋಗಲಿ, ಹೋದ್ಮೇಲೆ ಸ್ವಲ್ಪ ಇದನ್ನು ಹಾಗೆಯೇ ಸುಮಾ ಹಿಂಗೆ ನೀರಿರುತ್ತೆ ಒಳಗಡೆ, ಆ ನೀರನ್ನ ಸ್ಕ್ವೀಸ್ ಮಾಡಿ ಮಾಡಿ ಅದನ್ನು ತೆಗೆದುಬಿಡಿ ನೀರನ್ನ ಆಚೆ, ಸ್ವಲ್ಪ ಆರಲಿ. ಸೊ ನೋಡಿ, ನಾನು ಈ ಸೋಯಾ ಚಂಕ್ಸ್ನ ಸ್ಕ್ವೀಸ್ ಮಾಡಿಬಿಟ್ಟು ಈ ಥರ ರೆಡಿ ಮಾಡಿಟ್ಕೊಂಡಿದ್ದೀನಿ. ಪ್ಯಾನ್ ಒಲೆ ಮೇಲೆ ಇಟ್ಬಿಟ್ಟು ವಿಲ್ ಸ್ವಿಚ್ ಆನ್ ದ ಫ್ಲೇಮ್. ಇವಾಗ ನಾನು ಪ್ಯಾನಿಗೆ 1-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಸೊ ಇವಾಗ ಇದಕ್ಕೆ ಈರುಳ್ಳಿ, ಇವಾಗ ಇದಕ್ಕೆ 1/2 ಟೀಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ನೆಕ್ಸ್ಟು ಟೊಮ್ಯಾಟೊ, ನೆಕ್ಸ್ಟ್ ಇವಾಗ ಇದಕ್ಕೆ ಪುದೀನ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ, ನೆಕ್ಸ್ಟು ಕೊತ್ತಂಬರಿ ಸೊಪ್ಪು, 1/2 ಟೀಸ್ಪೂನಷ್ಟು ಚಿಲ್ಲಿ ಪೌಡರ್, 1/2 ಟೀಸ್ಪೂನಷ್ಟು ಧನಿಯಾ ಪೌಡರ್, 1/2 ಟೀಸ್ಪೂನಷ್ಟು ಗರಂ ಮಸಾಲ. ಓಕೆ, ಸಾಲ್ಟ್ ಸ್ವಲ್ಪ ಹಾಕ್ಬಿಡಿ. ಹೀಗೆ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾನು ಇದಕ್ಕೆ ಚೂರು ನೀರು ಆ್ಯಡ್ ಮಾಡ್ತೀನಿ. ಈಗ ಸ್ವಲ್ಪ ಚೆನ್ನಾಗಿ ಬೇಯಲಿ. ಇವಾಗ ಇದಕ್ಕೆ ಸೋಯಾ ಚಂಕ್ಸ್ನ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ. ಸೊ ಇದು ರೆಡಿ ಆಗಿದೆ, ಗ್ಯಾಸ್ ಆಫ್ ಮಾಡೋಣ. ಸೋಯಾ ಚಂಕ್ಸ್ ರೋಸ್ಟ್ ರೆಡಿ ಆಗಿದೆ. ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಕೀಪ್ ಸಪೋರ್ಟಿಂಗ್ ಮೀ. ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.